ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕುಲ್ಕಿ ಶರ್ಬತ್ ಮಾಡುವ. ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಈಗ ಬೇಕಾಗುವ ಸಾಮಗ್ರಿಗಳು, ಮೊದಲನೇದಾಗಿ ಎರಡು ಲೋಟ ಬೇಕು ನೆನೆಸಿದ ಗಸ್ಗಸು ಅಥವಾ ಸಬ್ಜಾ ಬೀಜ ಅಂತ ಹೇಳ್ತಾರೆ, ಪುದೀನ ಎಲೆ, ಶುಂಠಿ, ಹಸಿಮೆಣಸು, ಲಿಂಬೆಹಣ್ಣು, ರುಚಿಗೆ ಬೇಕಾದಷ್ಟು ಸಕ್ಕರೆ ಮತ್ತು ಉಪ್ಪು, ಐಸ್ ಕ್ಯೂಬು ಹಾಗೂ ಸೋಡಾ. ಮೊದಲಿಗೆ ಹಸಿಮೆಣಸನ್ನು ಹೀಗೆ ತುಂಡು ಮಾಡಿ ಲೋಟಕ್ಕೆ ಹಾಕಿ ಶುಂಠಿಯನ್ನು ಜಜ್ಜಿ ಹಾಕಬೇಕು. ಅದರ ಜೊತೆಗೆ ಪುದೀನವನ್ನು ಸ್ವಲ್ಪ ಜಜ್ಜಿ ಹಾಕಿ, ಅವನ್ನು ಜಾಸ್ತಿ ಜಜ್ಜಿದೇನು ಬೇಡ, ಒಂದು ಸ್ವಲ್ಪ ಮಾಡಿ ಸಾಕು, ಅದು ಪುದೀನ ಟೇಸ್ಟೇ ಬರ್ತದೆ. ಮತ್ತು ನೋಡಿ ಇಷ್ಟು ಜಜ್ಜಿದ್ರೆ ಸಾಕು. ಇದನ್ನು ಲೋಟಕ್ಕೆ ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ ರುಚಿಗೆ ಬೇಕಾದಷ್ಟು, ಸಕ್ಕರೆ ಬೇಡ ಅಂತ ಇರುವವರು ಶುಗರ್ ಫ್ರೀ ಹಾಕ್ಕೊಳ್ಬೋದು, ಸಬ್ಜಾ ಬೀಜ, ಕೊನೆಗೆ ಜಜ್ಜಿಟ್ಕೊಂಡಂತಹ ಶುಂಠಿ ಹಾಗೂ ಪುದೀನವನ್ನು ಹಾಕಿ, ಲಿಂಬೆಹಣ್ಣಿನ ರಸ. ಒಂದು ಲೋಟ ಮಾಡಲಿಕ್ಕೆ ಸಾಧಾರಣ ಒಂದು ಲಿಂಬೆಹಣ್ಣಿನ ರಸ ಬೇಕಾಗ್ತದೆ. ಇಲ್ಲಿ ಹಸಿಮೆಣಸನ್ನು ನಾವು ಜಜ್ಜಿ ಹಾಕಲಿಲ್ಲ, ಹಾಗೆ ಕಟ್ ಮಾಡಿ ಹಾಕಿದ್ದೇವೆ. ಜಜ್ಜಿ ಹಾಕಿದರೆ ಖಾರ ಆಗ್ತದೆ. ಅದು ಒಂದು ಕಾಲು ಲೋಟ ನೀರು ಹಾಕಿ ಅದಕ್ಕೆ. ಇನ್ನು ನೋಡಿ, ಎರಡು ಗ್ಲಾಸನ್ನು ಹೀಗೆ ಒಂದರ ಮೇಲೆ ಒಂದು ಇಟ್ಟು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಅದನ್ನು ಕುಲ್ಕಿ ಅಂದರೆ ಕುಲುಕುದು ಅಂತ. ಇದು ನೋಡಿ ಹೀಗೆ ಆಗ್ತದೆ. ಇನ್ನು ಇದಕ್ಕೆ ಸೋಡಾ ಎಷ್ಟು ಬೇಕೋ ಅಷ್ಟು ಸೋಡಾ ಸೇರಿಸ್ಕೊಂಡ್ರೆ ಆಯಿತು. ನಿಮ್ಮ ಕುಲ್ಕಿ ಶರ್ಬತ್ತು ರೆಡಿ ಆಯಿತು. ಕೊನೆಗೆ ನಿಮಗೆ ಬೇಕಾದಷ್ಟು ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.